ಕೃಷಿ ಮೇಳದಲ್ಲಿ ಮಿಂಚಿದ್ದೇ ಶ್ವಾನಗಳು. ಹೌದು, ಬೇರೆ ಬೇರೆ ಜಿಲ್ಲೆಗಳಿಂದ ಶಿವಮೊಗ್ಗಕ್ಕೆ ಶ್ವಾನಗಳು ಎಂಟ್ರಿ ಕೊಟ್ಟಿದ್ವು. ಅದು ಕೂಡ ಡಾಗ್ ಶೋನಲ್ಲಿ. ಜರ್ಮನ್ ಶೆಫರ್ಡ್, ರಾಟ್, ಮುದೋಳ ಸೇರಿದಂತೆ ಹಲವಾರು ತಳಿಗಳ ಶ್ವಾನಗಳು ಪಾಲ್ಗೊಂಡಿದ್ವು. ಶೋನಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದ್ವು. ಡಾಗ್ ಶೋ ವೀಕ್ಷಣೆಗೆ ಮಲೆನಾಡ ಮಂದಿ ಮುಗಿಬಿದ್ದಿದ್ರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಆವರಣದಲ್ಲಿ 3ನೇ ದಿನದ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದೆ ಈ ಶ್ವಾನಗಳು. ಅದ್ಭುತ ಜಾತಿ. ಸೊ ಹಾಗಾಗಿ ಅದ್ಭುತ ಸರಿಯಾದ ಕಡೆ ಚಿಪ್ತದಿದೆ. ಅನ್ಸ್ಬೋದು ಡಾಗಿಗೆ ರೂಢಿ ಮಾಡಿದ್ದಾರೆ ಏನಂತ, ಲಾಸ್ಟ್ ಕಚಿಪ್ ತರಬೇಕು ಅಂತ ಅನ್ಸುತ್ತಲ್ವ ನಿಮಗೆ? ಅನ್ಸುತ್ತೆ. ಹಾಗಾಗಿ ಬೇರೆ ಕಡೆ ಹೇಳೋಣ, ಡಾಗ್ ಕೂಡ ಕನ್ಫ್ಯೂಸ್ ಮಾಡೋಣ. ನಿಮ್ಮ ಅನುಮಾನ ಕೂಡ ಕ್ಲಿಯರ್ ಆಗ್ತದೆ. ಕೊನೆ ಇಟ್ಟಿದ್ದೀನಿ ಈ ಕಡೆಗೆ. ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ತಳಿಯಾದಂತಹ ಮುದೋಳ ರೌಂಡ್. ಸೊ ಕೇವಲ 2 ವರ್ಷಗಳ ಹಿಂದೆ ನಮ್ಮ ಭಾರತದ ಸೈನ್ಯದ ಒಂದು ಅವಿಭಾಜ್ಯ ಅಂಗವಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿದೇಶಿ ತಳಿಯ ನಾಯಿಗಳನ್ನ ಕಂಪೇರ್ ಮಾಡಿದ್ರೆ ಒಂದು ಅದ್ಭುತವಾದಂತಹ ಕೋರ್ಟ್ ಅನ್ನು ನಿರ್ಮಿಸಿ ಒಂದು ಯಶಸ್ವಿ ಶ್ವಾನ ಪ್ರದರ್ಶನವನ್ನ ಈ ದಿನ ಅವನು ಮಾಡ್ತಾ ಇದ್ದೇವೆ. ಈ ಒಂದು ಶ್ವಾನ ಪ್ರದರ್ಶನಕ್ಕೆ ಸುಮಾರು 60 ರಿಜಿಸ್ಟ್ರೇಷನ್ಗಳು ಆಗಿದ್ದು, ಇದುವರೆಗೂ 60 ರಿಜಿಸ್ಟ್ರೇಷನ್ ಆನ್ಲೈನ್ ಮುಖಾಂತರನೂ ಕೂಡ ಆಗಿದ್ದು. ಸೊ ನಿಮಗೆಲ್ಲ ಗೊತ್ತಾಯಿತು, ಬೆಳಗ್ಗೆ ಅತಿಯಾದ ಮಳೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಶ್ವಾನಗಳು ಬಂದಿಲ್ಲ ಈ ದಿನ. ಸೊ ಮಳೆ ಜಾಸ್ತಿ ಆದ್ರಿಂದ ನಾವು ಆಯೋಜಕರಿಗೆ ಕೂಡ ಕೆಲವನ್ನ ಅವಾಯ್ಡ್ ಮಾಡಿದ್ವಿ. ಸೊ ದೂರ ಪ್ರಯಾಣದಿಂದ ಬಂದಿರ್ತಕ್ಕಂಥವು. ಸೊ ಈಗ ಸುಮಾರು 25 ಶ್ವಾನಗಳು ಈ ಒಂದು ವೆರಿ ಗುಡ್ ಅದ್ಭುತ ಅದ್ಭುತ ಇನ್ನೊಂದು ಹೇಗೆ ಅಂದರೆ, ಡಾಗ್ ಅದ್ರ ಮುಂದೆ ಕುತ್ಕೊಳ್ತು, ಅದು ನಮಗೆ ಇಂಡಿಕೇಶನ್ ಕೊಡ್ತು, ಅಂದರೆ ನನಗೆ ಹ್ಯಾಂಡ್ಲರೇ ಕೊಡ್ತು. ಇನ್ ಕೇಸ್ ಯಾಕೆ ಬೊಗಳೋದಿಲ್ಲ ಅಂದರೆ ಸೌಂಡ್ ಸೆನ್ಸರ್ ಕೂಡ ಎಕ್ಸ್ಪೋಸ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಡಾಗ್ ಅದ್ರ ಮುಂದೆ ಕುತ್ಕೊಂಡ್ರೆ ಸೊ ಎಕ್ಸ್ಪ್ಲೋಸಿವ್ ಇನ್ನೊಂದು ಸಾಧ್ಯತೆ ಇರ್ತದೆ. ನಂತರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಸ್ಥಳನ ಕ್ಲಿಯರ್ ಮಾಡಿಸ್ತೀವಿ, ಜನರೆಲ್ಲ ದೂರ ಕಳಿಸಿ ಅದನ್ನು ಮರಳು ಮೂಟೆಯಿಂದ ಸುತ್ತಲೂ ಇಟ್ಟು ಸೆಕ್ಯೂರ್ ಮಾಡಿ. ನಂತರದಲ್ಲಿ BTDS ಅಂತ ಬರುತ್ತೆ, ಬಾಂಬ್ ಡಿಟೆಕ್ಟ್ ಆ್ಯಂಡ್ ಡೆಫ್ಯೂಸ್ ಸ್ಕ್ವಾಡ್ ಅಂತ. ಸೊ ಅವ್ರನ್ನ ಕರೆಸಿ ಅವ್ರ ಕೈಲಿ ನಾವು ಅದನ್ನು ಡಿಫ್ಯೂಸ್ ಮಾಡಿಸ್ತೇವೆ. ಶಬಾಷ್, ವೆರಿ ಗುಡ್, ಶಬಾಷ್ ಶಬಾಷ್ ಹಂಸ, ವೆರಿ ಗುಡ್, ವೆರಿ ಗುಡ್ ಹಂಸ, ಶಬಾಷ್, ವೆರಿ ಗುಡ್ ಪಾ, ಶಬಾಷ್, ವೆರಿ ಗುಡ್, ವೆರಿ ಗುಡ್ ಹಂಸ, ಶಬಾಷ್. ಅಕ್ಟೋಬರ್ 18ರಿಂದ 20 ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳ ನಡೆದಿದೆ. ಹಂಸ, ಜಾಕಿ ಹಾಗೂ ಜಾನ್ಸಿ ಈ 3 ನಾಯಿಗಳು ಈ ಒಂದು ವಿಶೇಷ ಪ್ರದರ್ಶನವನ್ನ ಈ ದಿನ ತಮ್ಮ ಮುಂದೆ ತಮ್ಮ ಸನ್ಮಾನವನ್ನ ನೀಡುತ್ತದೆ. ಜಾನ್ಸಿ, ಜಾಕಿ ಹಾಗೂ ಹಂಸ ಈಗ ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ತಮ್ಮ ಸಲಾಮನ್ನ ನೀಡ್ತಾರೆ. ಈ ಒಂದು ಅದ್ಭುತವಾದ ಶೋನ ತೋರಿಸಿಕೊಟ್ಟಂತ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಗೆ, ನಮ್ಮ ಎಲ್ಲ ಟ್ರೈನರ್ಸ್ ಕೂಡ, ನಮ್ಮ ವಿಶ್ವವಿದ್ಯಾಲಯ ಹಾಗೂ ಎಲ್ಲ ನೆರೆದಿಕ್ಕಂಥ ರೈತರ ಪರವಾಗಿ ಧನ್ಯವಾದಗಳು. ಈಗ ವ್ಯವಸ್ಥಾಪಕ ಮಂಡಳಿಯರು, ಅಧಿಕಾರಿಗಳು, ಈಗ ಹಂಸ, ಶ್ವಾನವನ್ನು ತರಬೇತಿದಾರ ಲೋಕೇಶ್ ಮತ್ತು ಆ ಶ್ವಾನಕ್ಕೆ ಒಂದು ಪ್ರಮಾಣ ಪತ್ರ, ಅದೇ ರೀತಿಯಾದಂತಹ ಜಾಕಿ ಹಾಗೂ ಇದೊಂದು ಶ್ವಾನಕ್ಕೂ ಕೂಡ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆಗಳನ್ನು ವ್ಯವಸ್ಥಾಪಕ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಅಧಿಕಾರಿ ವರ್ಗ ನಮ್ಮ ಒಂದು ಶೋನ ನಾವು ಶುರು ಮಾಡ್ತೀವಿ. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಶ್ವಾನಗಳು. ಸೊ ಪೊಲೀಸ್ ಶ್ವಾನಗಳು ತಮಗೆಲ್ಲ ಗೊತ್ತಿದೆ. ಸೊ ಇದೊಂದು ಅಪರಾಧ ಪತ್ತೆಯಲ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ಒಂದು ಕಾರ್ಯ ಈ ಒಂದು ಎಲ್ಲ ಕಸರತ್ತುಗಳು ನೋಡುತ್ತಾರೆ. ಈ ಒಂದು ಶ್ವಾನ ಏನು ಪೊಲೀಸ್ ಪಡೆಯಲ್ಲಿರ್ತದೆ, ಇವಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಸೊ ಯಾವ ರೀತಿಯಾಗಿ ಪೊಲೀಸ್ ಪಡೆಯಲ್ಲಿ ಪೊಲೀಸರಿಗೆ ತಮ್ಮದೇ ಆದಂತಹ ಒಂದು ಸ್ಥಾನಮಾನ ಇರ್ತದೋ ಅದೇ ರೀತಿಯಾಗಿ ಶ್ವಾನಗಳಿಗೆ ಮುಖ್ಯವಾಗಿ ಅವರು ಯಥೇಚ್ಛವಾದ ಒಂದು ಗೌರವವನ್ನು ಸಲ್ಲಿಸ್ತಾರೆ. ಸೊ ಅದೇ ಒಂದು ಈ ಶ್ವಾನಗಳನ್ನು ನೋಡ್ತಾರೆ ಪೊಲೀಸ್ ಪಡೆಯಲ್ಲಿ ಮುಖ್ಯವಾಗಿ ಅಪರಾಧ ಪತ್ತೆಯಾಗಿರ್ಬೋದು ಅಥವಾ ಈ ಡ್ರಗ್ಸ್ಗಳ ಸ್ಮಗ್ಲಿಂಗ್ ಕೇಸಸ್ ಅಲ್ಲಿ ಪತ್ತೆ ಆಗಿರ್ಬೋದು ಎಸ್ಪೆಷಲಿ ಕೂಡ ತನ್ನದೇ ಆದಂತಹ ವಿವಿಧ ರೀತಿಯ